ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಪಿ ಸಿ ಗದ್ದಿಗೌಡರ್ ವರ್ಸಸ್ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ಗೆ ಇದ್ದಂಥ ಅತಿ ದೊಡ್ಡ ಹಿನ್ನಡೆ ಕಾಂಗ್ರೆಸ್ನಲ್ಲಿ ಮುನಿಸು ವೀಣಾ ಕಾಶಪ್ಪನವ್ರಿಗೆ ಕೈ ಜೋಡಿಸಿದ್ದಾರೆ ಹೀಗಾಗಿ ನಾರಿ ಶಕ್ತಿ ವರ್ಸಸ್ ಪಿ ಸಿ ಗದ್ದಿಗೌಡರು ಪಿ ಸಿ ಗದ್ದ ಗದ್ದಿಗೌಡ್ರೇನು ಶಕ್ತಿ ಅಲ್ಲ ಸುಮ್ಮನೆ ಅದು ಕತೆ ಬಿಜೆಪಿ ಒಂದು ಸ್ಟ್ರೆಂತು ಅಲ್ಲಿದ್ದ ಹಿಂದೂ ಹಿಂದುತ್ವ ಈ ಲೆಕ್ಕ ಜಮಖಂಡಿ ಬಾಗಲಕೋಟೆ ಭಾಗದಾಗೆ ಮತ್ತೆ ಸಮುದಾಯ ಇವೆಲ್ಲವೂ ಇತ್ತು ವೇಣಾ ಕಾಶ್ಯಪ್ನವರು ಸ್ಟ್ರಾಂಗ್ ಲೀಡರ್ ಇಲ್ಲ ಅಂತಿರಲಿಲ್ಲ ಯಾರೂ ಆಗಲ್ಲ ಅಂದಾಗ ಆಕೆ ಚುನಾವಣೆ ನಿಂತಿದ್ರು ಈ ಬಾರಿ ಟಿಕೆಟ್ ಆಗತ್ತೆ ಅಂತ ಓಡಾಡಿದ್ರು ಬಟ್ ಆರ್ಥಿಕವಾಗಿ ಪ್ರಾಬಲ್ಯ ಸಾಧಿಸಿ ಚುನಾವಣೆ ಮಾಡುವಂತ ಲೆಕ್ಕಾಚಾರ ಬಂದಾಗ ಸಂಯುಕ್ತ ಪಾಟೀಲ್ ಟಿಕೆಟ್ ಆಯ್ತು ಶಿವಾನಂದ ಪಾಟೀಲ್ ರ ಮಗಳಿಗೆ ಮೊದಲು ಬಾಗಲಕೋಟೆ ವಿಜಯಪುರ ಒಂದೇ ಈಗ ಸಪ್ರೇಟ್ ಆಗಿದೆ ಅಲ್ಲಿ ಬಸವನ ಬಾಗೇವಾಡಿ ಸಚಿವರು ಕೂಡ ಶಿವಾನಂದ ಕೂಡಾನಂದ ಸಂಯುಕ್ತ ಪಾಟೀಲ್ ಈಗ ಕೂಡ ಯೂತ್ ಕಾಂಗ್ರೆಸ್ ಓಡಾಡಿದ್ದು ಟಿಕೆಟ್ ಆಗಿದೆ ಈಗ ಆಕೆ ಗಡ್ಡಿ ಇದ್ದಿದ್ದು ಸಂಯುಕ್ತ ಪಾಟೀಲ್ಗೆ ವೀಣಾ ಕಾಶಪ್ನವರು ಹೌದು ಫಸ್ಟ್ ವಿಜಯಾನಂದ ಕಾಶ್ಯಪ್ನವ್ರು ಒಂದಾದ್ರು ಆಮೇಲೆ ಒಂದು ಪತ್ನಿ ವೀಣಾ ಕೂಡ ಒಂದಾದ್ರು ಆದ್ರೆ ಒಂದ್ ಸ್ಟೇಟಸ್ ನೋಡಿದೆ ಸುಲಭವಾಗಿ ಸೋಲನ್ನ ಒಪ್ಪಿಕೊಂಡಿಲ್ಲ ಒಪ್ಪಿಕೊಳ್ಳಲ್ಲ ಸೋಲನ್ನು ಸಹ ಹೋರಾಡಿಯೇ ಸೋಲ್ತೀನಿ ಅನ್ನೋದೊಂದು ಸ್ಟೇಟಸ್ ಆಕಡೆ ನಂಬರ್ ಸೇವ್ ಆಗಿದೆ ನನ್ನ ಮಾತಾಡ್ತೀವಲ್ಲ ನೋಡಿದೆ ಅದನ್ನು ಬೇಸರ ಇದೆ ಕಣ್ಣೀರು ಹಾಕಿದ್ದಾರೆ ಹತ್ತಿದ್ದಾರೆ ಕರೆದಿದ್ದಾರೆ ಏನು ಹಿಂಗ ಆಗೋಯ್ತಲ್ಲ ಹಿಂಗೆ ಮಾಡಿದ್ರಲ್ಲ ಅಂತ ಸಿದ್ದರಾಮಯ್ಯ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಹಣದ ಮುಂದೆ ಹಣದ ಇದೆ ಮುಂದೆ ಇವರ ಹೋರಾಟ ಗೌಣ ಆಯಿತು ಹೌದು ಎಷ್ಟೋ ಜನ ವೀಣ ಬೇಕು ವಿಣಕ ಬೇಕು ಅಂತಿದ್ದು ಸತ್ಯನೇ ಇಲ್ಲ ಅಂತೇನಿಲ್ಲ ಮೆಣಕಾಶಪ್ಪನವ್ರಿಗೆ ಆ ಥರ ಟ್ರೆಂಡ್ ಇತ್ತು ಬಟ್ ಆದರೆ ನಾವೆಷ್ಟೇ ಹೋರಾಟ ಮಾಡಿದ್ರು ಎಷ್ಟೇ ಲೀಡರ್ಶಿಪ್ ಆಗಿದ್ರು ನಮ್ ತವ ಕಾಸಿಲ್ಲ ಅಂದ್ರೆ ಅದಕ್ಕೆ ಬೆಸ್ಟ್ ವೀಣಾ ಹೌದು ರೆಡಿ ಅಂತ ಹೋಗಿರೋದು ಬಟ್ ಸಂಯುಕ್ತ ಪಾಟೀಲ್ ಆರ್ಥಿಕವಾಗಿ ಪ್ರಬಲರು ಸಚಿವರ ಪುತ್ರಿ ಆಕೆ ಕೂಡ ರಾಜಕೀಯವಾಗಿ ತಿಳುವಳಿಕೆ ಇದೆ ರಾಜಕೀಯವಾಗಿ ಭಾಗಿಯಾಗಿದ್ದಾರೆ ಯಂಗ್ಸ್ಟರ್ಸ್ ಲೆಕ್ಕಾಚಾರ ಬೇರೆ ಬೇರೆ ಕಾರಣಕ್ಕೆ ಸಂಯುಕ್ತ ಪಾಟೀಲ್ ಈ ಚುನಾವಣೆ ಗೆಲ್ತೀನೋ ವಿಶ್ವಾಸಲ್ಲಿ ಅವರಿದ್ದಾರೆ ಗದ್ದಿಗೌಡರು ನಿರಂತರವಾಗಿ ಗೆಲ್ತಾನೆ ಬರ್ತಾ ಇದ್ದಾರೆ ಬಟ್ ಗದ್ದಿಗೌಡರ ಕೊಡುಗೆ ಬಾಗಲಕೋಟೆಗೇನು ಇಲ್ಲ ಎಂಪಿ ನಾಲ್ಕು ಸರ್ಗಿದ ಏನ್ ಮಾಡ್ಬೋದಾಗಿತ್ತು ಆಗಿತ್ತು ಅದೇನೂ ಆಗಿದ್ಯಾ ಇಲ್ಲ ಸೊ ಹಾಗಾಗಿ ಆ ವಿಷಯ ಬಂದಾಗ ರೇಟಿಂಗ್ ವೈಸ್ ಏನೂ ಇಲ್ಲ ಹೌದು ಬಟ್ ಅಲ್ಲಿ ಓಟು ನರೇಂದ್ರ ಮೋದಿ ಜಾತಿ ಧರ್ಮ ದೇಶ ರಾಷ್ಟ್ರ ಇವೆಲ್ಲವೂ ಆಗುತ್ತೆ ಜಮಖಂಡಿ ಬಾಗಲ್ಕೋಟೆ ಭಾಗದಲ್ಲಿ ಹಿಂದುತ್ವದ ಅಲೆ ಲೆಕ್ಕಾಚಾರಗಳು ಇವೆಲ್ಲವೂ ಕೂಡ ಇದೆ ಸೊ ಬಾಗಲ್ಕೋಟೆ ಆ ಕಾರಣಕ್ಕೆ ಬಿಜೆಪಿ ಗೆಲ್ತಿದೆ ಬಟ್ ಈ ಬಾರಿ ಟಫ್ ಫೈಟ್ ಆಗುತ್ತೆ ಸಂಯುಕ್ತ ಪಾರ್ಟಿ ಒಂದಂತೂ ಸತ್ಯ ಬಿ ಜೆ ಪಿಯ ಕ್ಯಾಂಡಿಡೇಟ್ಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಂಗೆ ಹತ್ತೊಂಬತ್ತರಲ್ಲಿ ಗೆದ್ದಷ್ಟು ಸುಲಭ ಅಲ್ಲ ಚುನಾವಣೆ ಗ್ಯಾರಂಟಿ ಜಾರಿ ಮಾಡೋರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೇಟಿಯವರ ಆದಿಯಾಗಿ ಕಡೆ ಒಂದು ಕುರುಬ ಸಮುದಾಯದ ಒಂದಷ್ಟು ವೋಟ್ ಬ್ಯಾಂಕ್ ಇದೆ ಹೌದು ಬಾಗಲಕೋಟೆಯಲ್ಲಿ ಅದೆಲ್ಲವೂ ಕೂಡ ಮುಸ್ಲ ಮುಸಲ್ಮಾನ ಕನ್ಸರ್ಟೇಟಿವ್ ಯಾವಾಗಲೂ ಜೆ ಬಿಜೆಪಿ ಸಾರಿ ಕಾಂಗ್ರೆಸ್ಗೆ ಓಟ್ ಆಗ್ತಾರೆ ಬಟ್ ಫೈಟ್ ಇದೆ ಫೈಟ್ ಇದ್ದರೂ ಸಹ ಗೌಡ್ರು ಅನ್ನೋ ಕಾರಣಕ್ಕಲ್ಲ ಬಿಜೆಪಿ ಅನ್ನೋ ಕಾರಣಕ್ಕೆ ಸಿದ್ದು ಸೌದಿ ಅವರ ಆದಿಯಾಗಿ ಬಿಜೆಪಿ ಎಂ ಎಲ್ ಎಲ್ಲ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತಾ ಇದಾರೆ ಹಾಗಾಗಿ ಸಂಯುಕ್ತ ಪಾಟೀಲ್ ವರ್ಸಸ್ ಗದ್ದಿಗೌಡರು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವೀಣಾ ಅವರ ಭಿನ್ನಮತ ಶಮನ ಸಂಯುಕ್ತ ಆಗಿ ರೀತಿ ಶಕ್ತಿ ಹೌದು ಪ್ಲಸ್ ಸೊ ಹಾಗಾಗಿ ಸಂಯುಕ್ತ ಆಗಿ ಜೊತೆ ನಿಂತ್ಕೊಂಡು ವೀಣಾಕೊಂಡ್ ಜೊತೆ ನಿಂತ್ಕೊಂಡು ಸವಾಲು ಆಗ್ತಾ ಇದಾರೆ ಇದು ಬಾಗಲ್ಕೋಟೆ ಬಾಗಲಕೋಟೆ ಏನೇ ಹೇಳಿದ್ರು ಅದನ್ನ ಹೇಳದಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತುಂಬಾ ಇದನ್ನು ಸವಾಲಾಗಿ ಸ್ವೀಕರಿಸಿದ್ದಾರೆ ಚುನಾವಣೆ ಚುನಾವಣೆ ಗೆಲ್ಲೇಬೇಕು ಅಂತ ಹೊರಟಿದ್ದಾರೆ ಹೆಚ್ಚು ಸಲ ಗೆಲ್ಲಬೇಕು ಅಂತ ಡಬಲ್ ಡಿಜಿಟ್ ದಾಟಬೇಕು ಹದಿನೆಂಟು ಇಪ್ಪತ್ತು ಹಾ ಹಿಂಗೆಲ್ಲ ಲೆಕ್ಕಾಚಾರಗಳಿದೆ ಬಟ್ ಜನ ಇಂಪಾರ್ಟೆಂಟ್ ಇಲ್ಲಿಗೂ ಕೂಡ ಧಾರವಾಡ ಹುಬ್ಳಿ ಧಾರವಾಡದ ನೇಹ ಪ್ರಕರಣ ಇಂಪ್ಯಾಕ್ಟ್ ಹೌದು ಹಿಂದೂ ಯುವತಿ ಲಿಂಗಾಯತರ ಯುವತಿಯನ್ನು ಮುಸಲ್ಮಾನ ಯುವಕ ಹತ್ಯೆ ಮಾಡಿದಂಥ ಪ್ರಕರಣ ಏನಿದೆಯಲ್ಲ ಅದು ಪ್ರೀತಿ ಪ್ರೇಮ ಲವ್ ಅದು ಏನೇ ಕಾರಣಗಳನ್ನ ಒಂದೊಂದು ರೀತಿ ವ್ಯಾಖ್ಯಾನ ಮಾಡಬಹುದು ಗೃಹ ಸಚಿವ ಪರಮೇಶ್ವರ್ ಇದು ಪ್ರೀತಿ ಹಿನ್ನೆಲೆ ಅಂತ ಹೇಳ್ಬೋದು ಬಿಜೆಪಿ ಲವ್ ಜಿಯಾದಂತ ಕರೀಬಹುದು ಏನೇ ಕರೀತಾರೋ ಈ ಒಂದು ಪ್ರಕರಣ ಬಾಗಲಕೋಟೆ ಮೇಲೂ ಅತಿಪ ಸಾವಿರ ಮೂವತ್ತು ಸಾವಿರ ಮತಗಳನ್ನ ಬಿಜೆಪಿಗೆ ಪ್ಲಸ್ ಮಾಡೋ ದಿಸೆಯಲ್ಲಿ ಕೆಲಸ ಆಗುತ್ತೆ 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 ವೀಕ್ಷಕರೇ ಬಾಗಲಕೋಟೆಯ ಸಂಸದರು ಯಾರಾಗಬೇಕು ಗದ್ದೇಗೌಡ್ರ ಅಥವಾ ಸಂಯುಕ್ತ ಪಾಟೀಲ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ